ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ. ಇವತ್ತು ನಾನು ಸಮ್ಮರ್ ಸ್ಪೆಷಲ್ ಮಾವಿನಕಾಯಿ ಪನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ಮಾಡಬಹುದಾದಂತಹ ಒಂದು ಹೆಲ್ದಿಯಾಗಿರುವಂತಹ ಪಾನೀಯ ಅಂತಲೇ ಹೇಳ್ಬೋದು. ಪುದೀನ ಮತ್ತು ಜೀರಿಗೆನ ಬಳಸಿರೋದ್ರಿಂದ ಜೀರ್ಣಕ್ರಿಯೆ ಕೂಡ ಚೆನ್ನಾಗಾಗತ್ತೆ. ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಆಮ್ ಪನ್ನ ಮಾಡೋದಕ್ಕೆ ಬೇಕಾದಂತಹ ಸಾಮಗ್ರಿಗಳು, ನಾನಿಲ್ಲಿ ಒಂದು ಮೀಡಿಯಂ ಸೈಜಿನ ಮಾವಿನಕಾಯಿನ ಮೇಲಿನ ಸಿಪ್ಪೆನ ತೆಗೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಪುದೀನ ಸೊಪ್ಪು ಒಂದು 15-20 ಎಲೆಗಳಷ್ಟು ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಸಕ್ಕರೆ ಮತ್ತು ಇಲ್ಲಿ ಕಲ್ಲುಪ್ಪು, ಸಾರಿ, ಬ್ಲ್ಯಾಕ್ ಸಾಲ್ಟ್ ಅಂತ ಹೇಳ್ತಾರಲ್ವ, ಅದನ್ನು ಒಂದು ಸ್ವಲ್ಪ, ಒಂದು 1/4 ಟೀಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಮತ್ತು ಜೀರಿಗೆ ಪುಡಿನ 1 ಚಮಚದಷ್ಟು ನಾನು ಹುರಿದು ಪುಡಿ ಮಾಡಿಟ್ಕೊಂಡಿದ್ದೀನಿ. ಇಷ್ಟು ಸಾಮಗ್ರಿಗಳು ಇದು ಬೇಕಾಗತ್ತೆ ಯಾಮ್ ಪನ್ನ ಮಾಡೋದಕ್ಕೆ. ಈಗ ನಾನಿಲ್ಲಿ ಒಂದು 1/4 ಕಪ್ನಷ್ಟು ನೀರನ್ನ ಕುದಿಯೋದಕ್ಕೆ ಇಟ್ಕೊಂಡಿದ್ದೆ. ಪುದೀನ ಸೊಪ್ಪು ಮತ್ತು ಮಾವಿನಕಾಯಿ ಹೋಳುಗಳನ್ನು ಹಾಕಿಬಿಟ್ಟು ಸ್ವಲ್ಪ ಮೆತ್ತಗಾಗೋವರೆಗೂ ಕುದಿಸ್ಕೊಳ್ಳೋಣ. ಇವಾಗ ನೋಡಿ ಇದು ಕುದೀತಾ ಇದೆ. ಇವಾಗ ಸಾಕು, ಆಫ್ ಮಾಡ್ಕೊಂಬಿಡೋಣ. ಮಾವಿನಕಾಯಿನೂ ಕೂಡ ಇದು ಮೆತ್ತಗಾಗಿದೆ, ಸ್ವಲ್ಪ ತಣ್ಣಗಾಗಲಿ. ಈಗ ಬೇಯಿಸಿಟ್ಕೊಂಡಿರೋ ಮಾವಿನಕಾಯಿನ ನಾನು ಒಂದು ಜಾರಿಗೆ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಮತ್ತು ಜೀರಿಗೆ ಪುಡಿನ ಹಾಕ್ತಾ ಇದ್ದೀನಿ ಮತ್ತು ಇದು ಬ್ಲ್ಯಾಕ್ ಸಾಲ್ಟ್ನ ಕೂಡ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ನುಣ್ಣಗೆ ರುಬ್ಕೊಂಬಿಡೋಣ. ನೋಡಿ ನಾನು ನುಣ್ಣಗೆ ಇದನ್ನ ರುಬ್ಕೊಂಡಿದ್ದೀನಿ. ಇದನ್ನ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಒಂದೆರಡು ಗ್ಲಾಸ್ನಷ್ಟು ನಾನು ಕೋಲ್ಡ್ ಆಗಿರೋ ಒಂದು ನೀರನ್ನು ಹಾಕೊಳ್ತಾ ಇದ್ದೀನಿ. ಈಗ ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ. ಮೇಲೆ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಇಡ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಆಮ್ ಪನ್ನ ಮಾಡೋದು ಹೇಗೆ ಅಂತ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ನಾವು ಮಾಡ್ಬೋದು. ಬೇಸಿಗೆ ಕಾಲಕ್ಕೆ ಇದು ಒಂದು ತಂಪಾದ ಪಾನೀಯ ಅಂತಲೇ ಹೇಳ್ಬೋದು. ಮತ್ತು ಜೀರಿಗೆ ಪುದೀನ ಸೊಪ್ಪು ಬಳಸಿರೋದ್ರಿಂದ ಅಜೀರ್ಣವಾಗುವಂಥವರಿಗೆ ಇದು ಜೀರ್ಣ ಕೂಡ ಸರಳವಾಗಿ ಆಗುವುದು ಇದನ್ನ ಕುಡಿಯೋದ್ರಿಂದ. ಇವತ್ತು ನಾನು ಮಾಡಿರೋ ಈ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.